ಲಾಕ್ಡೌನ್ ಹಿನ್ನೆಲೆ ದುಡಿಮೆ ಇಲ್ಲದೆ ಮನೆಯಲ್ಲೇ ಇರುವ ಬಡವರಿಗೆ ಹುಕ್ಕೇರಿ ಕ್ಷೇತ್ರದ ಶಾಸಕ ಉಮೇಶ್ ಕತ್ತಿ ಅವರಿಂದ ಸಹಾಯ ಹಸ್ತ. ಉಮೇಶ್ ಕತ್ತಿ ಅವರು ತಮ್ಮ ತಂದೆ ವಿಶ್ವನಾಥ್ ಕತ್ತಿ ಹಾಗೂ ತಾಯಿ ರಾಜೇಶ್ವರಿ ಅವರ ಸ್ಮರಣಾರ್ಥ ಹುಕ್ಕೇರಿ ತಾಲೂಕಿನ 5,500 ಬಡ ಕುಟುಂಬಗಳಿಗೆ ಉಚಿತವಾಗಿ ದಿನಸಿ ವಸ್ತುಗಳನ್ನು ನೀಡಿದರು. ಬೆಳಗಾವಿ ಜಿಲ್ಲೆ ಹುಕ್ಕೇರಿ ಪಟ್ಟಣದ ವಿಶ್ವರಾಜ್ ಭವನದಲ್ಲಿ ಸಾಂಕೇತಿಕವಾಗಿ ಬಡವರಿಗೆ ದಿನಸಿ ಸಾಮಗ್ರಿಗಳನ್ನು ವಿತರಿಸಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಶಾಸಕ ಉಮೇಶ್ ಕತ್ತಿ, ಲಾಕ್ಡೌನ್ ಹಿನ್ನೆಲೆ ಸಂಕಷ್ಟದಲ್ಲಿ ಇರುವ ಬಡವರನ್ನು ಗುರುತಿಸಿ ದಿನಸಿ ಸಾಮಗ್ರಿಗಳನ್ನು ನೀಡಲಾಗುತ್ತಿದೆ. ಈಗಾಗಲೇ 1 ತಿಂಗಳ ಲಾಕ್ಡೌನ್ ಮುಗಿದಿದ್ದು, ಮುಂದಿನ ತಿಂಗಳಲ್ಲಿ ಬಡವರು ಹಸಿವಿನಿಂದ ಬಳಲಬಾರದು, ಹೀಗಾಗಿ ಉಚಿತವಾಗಿ ಬಡವರಿಗೆ ದಿನಸಿ ಸಾಮಗ್ರಿಗಳನ್ನು ನೀಡಲಾಗುತ್ತಿದೆ ಎಂದರು. ರೈತರಿಗೆ ಅಥವಾ ಬಡತನದಿಂದ ಇದ್ದಂಥ ಜನರಿಗೆ ಈಗಾಗಲೇ ಸರ್ಕಾರ ಅಕ್ಕಿ ಮತ್ತು ಗೋಧಿಯನ್ನು ಬಿಡುಗಡೆ ಮಾಡ್ತಾ ಇದೆ. ಅದರ ಜೊತೆ 1 ಕಿಲೋ ಬೆಳೆ ಸಹ ಸರ್ಕಾರ ಕೊಡ್ತಾ ಇದೆ. ಆ ಸಂದರ್ಭದಲ್ಲಿ BPLಗಿಂತ ಮೇಲ್ಪಟ್ಟು ಹಾಗೂ APLಗಿಂತ ಕೆಳಪಟ್ಟ ಇನ್ನೂ ಬಡತನದಲ್ಲಿರ್ತಕ್ಕಂಥ ಜನ ಕುಕ್ಕೆ ತಾಲೂಕಿನಲ್ಲಿ ವ್ಯಾಪ್ತಿಯಲ್ಲಿದ್ದಾರೆ. ಆ ತಾಲೂಕಿಗೆ ಜನರಿಗೆ ಯಾವುದೇ ರೀತಿಯ ದಿನಸಿಗಳನ್ನು ಕಡಿಮೆ ಬೀಳಬಾರದು. ಅವರು ಹೊಟ್ಟೆ ಊಟ ಮಾಡಿ ಈ ಕೊರೋನಾ ರೋಗವನ್ನು ಓಡಿಸೋಣ ಅಂತೇಳಿ ಎಲ್ಲರೂ ಕೂಡ ಪ್ರಯತ್ನ ಮಾಡುವ ಸಂದರ್ಭದಲ್ಲಿ ವಿಶ್ವರಾಜ್ ಶುಗಸ್ರು ಮತ್ತು ವಿಶ್ವನಾಥ್ ಕತ್ತಿಯವರ ರಾಜೇಶ್ವರಿ ಕತ್ತಿಯವರ ಸಹಾಯಾರ್ಥವಾಗಿ ಈ ನಮ್ಮ ಆಡಳಿತ ಮಂಡಳಿ ಮತ್ತು ಕಾಂಗ್ರೆಸ್ ಬಂಧುಗಳು ಕೂಡಿ ದೇಶಗಳನ್ನು ಹೆಚ್ಚಿಗೆ ತಾಲೂಕಿನಾದ್ಯಂತ ಕೊಡ್ತಾ ಇದ್ದೀವಿ. 5,200 ಈಗಾಗಲೇ ಲಿಸ್ಟ್ ಮಾಡಿ ಕುಟುಂಬಗಳಿಗೆ ಲಿಸ್ಟ್ ಮಾಡಿದ್ವಿ. ಆ ಲಿಸ್ಟ್ಗಳಿಗೆ ವಿತರಣೆ ಮಾಡ್ತಾ ಇದ್ದೀವಿ. 3 ಕಿಲೋ ಜೋಳ, 2 ಕಿಲೋ ಗೋಧಿ ಹಿಟ್ಟು, 2 ಕೆಜಿ ರವ, ದಾಣದೆಣ್ಣೆ 2 ಕಿಲೋ, ಹಾಗೂ ತೊಗರಿ ಬೇಳೆ 1 ಕಿಲೋ, ಹೆಸರು ಕಾಳು 1 ಕಿಲೋ, ಬಟ್ಟೆ ತೊಳು ಸಾಬೂನು 2, ಮೈ ಹಚ್ಚಿಕೊಳ್ಳು ಸಾಬೂನು 1, ಮಾಸ್ಕ್ 5, ಸ್ಯಾನಿಟ್ರಿ 1/2 ಲೀಟ್ರ್, ಅಂದರೆ ಕೈ ತುಪ್ಪಳಕ್ಕೆ ಸ್ಯಾನಿಟೈಸರ್ 1/2 ಲೀಟ್ರ್. ಈ ರೀತಿ ಬಡತನದಿಂದ ಮೇಲ್ಪಟ್ಟು ಸೀಮಂತಕ್ಕಿಂತ ಕೆಳಪಟ್ಟಿರ್ತಕ್ಕಂಥ ಕುಕ್ಕೇತರಲ್ಲಿರ್ತಕ್ಕಂಥ ವ್ಯಾಪ್ತಿಯಿಂದ 5,000 ಕುಟುಂಬಗಳನ್ನ ಈಗ ಸುತ್ತ ಮಾಡಿದ್ವಿ. ಅವ್ರಿಗೂ ಸಹ ವಿತರಣೆ ಮಾಡ್ತಾ ಇದ್ವಿ. ಬಟ್ಟಿನ ಮೇಲೆ ಈ ಕೊರೋನಾ ಈ ಬಂದಂಥ ಸಮಯದಲ್ಲಿ ತಾಲೂಕಾ ಎಲ್ಲರೂ ಸರ್ಕಾರದಿಂದ ಶಾಂತಿಯಿಂದ ತಾಲೂಕಿಗೆ ವಿತರಣೆ ಮಾಡಬೇಕು. 3 ಜನ ಹೊಟ್ಟೆ ಊಟ ಮಾಡಿ ಲಾಕ್ಡೌನ್ ತೆಗೆ ಬದುಕಬೇಕು. ಈಗಾಗಲೇ 1 ತಿಂಗಳು ಲಾಕ್ಡೌನಲ್ಲಿ ಬದುಕಿದ್ವಿ. ಇನ್ನೂ 1 ತಿಂಗಳ ಹೋಗ್ತಂಥ ಮನಸ್ಸಿಗೆ ನಮ್ಮ ಮನಸ್ಸಿಗೆ ಸರ್ಕಾರದ 3ನೇ ತಾರೀಕುವರೆಗೆ ಈಗಾಗಲೇ ಸರ್ಕಾರ ಘೋಷಣೆ ಮಾಡಿದಂಥ 3ನೇ ತಾರೀಕು ಲಾಸ್ಟ್ ಡೇಟ್ ಅಂತ ಮಾಡಿದ್ದಾರೆ. ಆದರೂ ಬರ್ತಕ್ಕಂಥ ಕೊರೋನಾ ಹೋಗುವವರಿಗೆ ಲಾಕ್ಡೌನ್ ಇದ್ದೇ ಇರುತ್ತೆ. ಅಂತ ಸಂದರ್ಭದಲ್ಲಿ ಇಂಥ ವಿತರಣೆಯನ್ನು ಮಾಡ್ತೇವೆ. ಈ ಸಂದರ್ಭದಲ್ಲಿ BJP ಮುಖಂಡ ಚನ್ನಪ್ಪ ಗಜ್ವರ್, ಜಯಗೌಡ ಪಾಟೀಲ್, ಗುರು ಕುಲಕರ್ಣಿ, ಜಯಸಿಂಗ್, ಸದಾಬಸನ್ನವರ್, ಹುಕ್ಕೇರಿ CPI ಗುರುರಾಜ್ ಕಲ್ಯಾಣ್ ಶೆಟ್ಟಿ, ತಹಸೀಲ್ದಾರ್ ಅಶೋಕ್ ಗುರಾನಿ, ಬಸವರಾಜ್ ಮರಡಿ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು.